ಶಾಸಕ ಮಾಲೀಕಯ್ಯ ಗುತ್ತೇದಾರ್ ಬಿಜೆಪಿ ಸೇರ್ಪಡೆ ಯಾವಾಗ ಅನ್ನುವಂಥದ್ದು ಈಗ ಪ್ರಶ್ನೆ. ಕಲಬುರಗಿ ಜಿಲ್ಲೆ ಸ್ಟೇಷನ್ ಗಾಣಗಾಪುರದಲ್ಲಿ ಮಾಲೀಕಯ್ಯ ಗುತ್ತೇದಾರ ಸಭೆಯನ್ನ ನಡೆಸಿದ್ದಾರೆ. ಬೆಂಬಲಿಗರ ಸಭೆ ಕರೆದು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಮಾಲೀಕಯ್ಯ ಗುತ್ತೇದಾರ್. ಅಳೆದು ತೂಗಿ ಲೆಕ್ಕಾಚಾರ ಕೈಗೊಂಡಿದ್ದಾರೆ ಮಾಲೀಕಯ್ಯ ಗುತ್ತೇದಾರ್. ರಾಜಕಾರಣಕ್ಕಾಗಿ ಕುಟುಂಬ ಒಡೆದು ಹೋಗುವ ಭೀತಿಯಲ್ಲಿದ್ದಾರೆ ಈಗ ಮಾಲೀಕಯ್ಯ ಗುತ್ತೇದಾರ್. ಎಸ್, ರಾಜಕಾರಣಕ್ಕಾಗಿ ಕುಟುಂಬ ಒಡೆದು ಹೋಗುವಂತಹ ಭೀತಿ ಒಂದೆಡೆ ಆದರೆ ಮತ್ತೊಂದೆಡೆ ಬಿಜೆಪಿ ಸೇರ್ಪಡೆ ಆಗಬೇಕೋ ಬೇಡವೋ, ಬಿಜೆಪಿ ಸೇರ್ಪಡೆ ಆಗೋದು ಯಾವಾಗ ಅನ್ನುವಂತಹ ಗೊಂದಲದಲ್ಲಿ ಇದೀಗ ಮಾಲೀಕಯ್ಯ ಗುತ್ತೇದಾರ್ ಇರುವಂಥದ್ದು. ಗಾಣಗಾಪುರದಲ್ಲಿ ಶಾಸಕ ಮಾಲೀಕಯ್ಯ ಗುತ್ತೇದಾರ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಬೆಂಬಲಿಗರ ಜೊತೆ ನಡೀತಾ ಇರುವಂತಹ ಸಭೆ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣ್ಯ ಹಿರೇಮಠ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣ್ಯ, ಈ ಸಭೆಯ ಮಹತ್ವದ ಬಗ್ಗೆ ಹೇಳೋದಾದ್ರೆ. ಹೌದು ವೀಣಾ, ಮಾಲೀಕಯ್ಯ ಗುತ್ತೇದಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಈಗಾಗಲೇ ಸೇರ್ಪಡೆ ಆಗ್ಬೇಕಾಗಿತ್ತು, ಆದ್ರೆ ಅವರ ಬೆಂಬಲಿಗರು ಮತ್ತು ಅವರ ಕುಟುಂಬದವರ ಜೊತೆಗೆ ಮಾತುಕತೆ ನಡೆಸದೇ ಒಂದು ನಿರ್ಣಯ ಕೈಗೊಂಡ ಹಿನ್ನೆಲೆಯಲ್ಲಿ ಈಗ ಅವರು ಆ ಒಂದು ಸಭೆಯನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಸ್ಟೇಷನ್ ಗಣಗಾಪುರದ ಅವರ ತೋಟದ ಮನೆಯಲ್ಲಿ ಈ ಸಭೆ ನಡೀತಾ ಇದೆ. ಅವರ ನೂರಾರು ಬೆಂಬಲಿಗರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಈ ತೋಟದ ಮನೆಯಲ್ಲಿ ಜಮಾವಣೆಯಾಗಿದ್ದಾರೆ. ಇಲ್ಲಿ ಕೆಲವರು ಕಾರ್ಯಕರ್ತರು ಇದೀಗ ಮಾತನಾಡ್ತಾ ಇದ್ದಾರೆ. ಇವರು ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಮಾಲೀಕಯ್ಯ ಗುತ್ತೇದಾರ್ ಅವರು ತಮ್ಮ ಮುಂದಿನ ನಿರ್ಣಯವನ್ನ ಪ್ರಕಟಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುವುದಂತೂ ಖಚಿತವಾಗಿರುವಂತಹದ್ದು. ಆದ್ರೆ ಇದೀಗ ಅವರ ಮುಂದೆ ಉಳಿದಿರುವಂತಹ ಆಪ್ಷನ್ ಇಷ್ಟೇ, ಕಾರ್ಯಕರ್ತರು ಮತ್ತು ಅವರ ಕುಟುಂಬದವರು ಏಕಪಕ್ಷೀಯವಾದ ನಿರ್ಣಯ ಕೈಗೊಂಡ್ರು ಅನ್ನುವಂತಹ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ. ಅವರನ್ನ ಸಮಾಧಾನ ಪಡಿಸುವಂತಹ ಮನವೊಲಿಸುವಂತಹ ಕೆಲಸ ಇಲ್ಲಿ ಮಾಲೀಕಯ್ಯ ಗುತ್ತೇದಾರ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಗುತ್ತೇದಾರ್ ಬಹಿರಂಗವಾಗಿ ಮಾತನಾಡಿ ಏನ್ ಹೇಳ್ತಾರೆ ಅನ್ನುವಂತಹದ್ದು ಕಾಪ್ ನೋಡ್ಬೇಕಾಗಿದೆ ವೀಣಾ.